95,000 ಜಜ್ಮೆಂಟ್ಸ್ ಅನ್ನು ಬರ್ದಕ್ಕೆ ಕೂಡ ಅವರು ಅಷ್ಟು ಪ್ರಖ್ಯಾತಿ ಆಗಿರಲಿಲ್ಲ. ಜೈ ಭೀಮ್ ಅಂತ ಒಂದು ಚಲನಚಿತ್ರ ಬಂತು. ಮನುದಾರರ್ ಒಂದು ಶೆಡ್ಯೂಲ್ ಟ್ರೈಬ್ ಇಂಗ್ರದನಾಲ ಒಂದು ವಿಳಂಬರತಕ್ಕಾಗಿ ಅಂತ ಪೆಟಿಷನ್ ಪೋಟ್ಟಿರಕಾಂಗ. எந்த ஆதாரமும் இல்லாம நம்ம கேஸ் போடுறது வெறும் மூணு போலீஸ் எதிர்த்து இல்ல, இந்த அரசாங்கத்தை எதிர்த்து. ஒரு டிரைபல் பொம்பளைய ஹைகோர்ட் வரைக்கும் வர விட்டுருக்கே, உனக்கு வெக்கமா இல்ல? பாதிக்கப்பட்டவங்களுக்கு மறுக்கப்பட்ட நீதி அவங்களுக்கு நடந்த அநீதியை விட அதிக பாதிப்பை ஏற்படுத்தும். இந்த ஜாதியில் இருக்கவங்க நிறைய பேர் திருட்டு கேஸில் கன்வெர்ட் ஆகிறது ரொம்ப சகஜம் சார். திருடங்களாத ஜாதி இருக்கா நட்ராஜ்? உங்க ஜாதி ஏன் ஜாதின்னு எல்லா ஜாதியிலையும் பெரிய பெரிய திருடங்க இருக்காங்க. ಹದಿನೆಂಟು ಒಂದು 2023 ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನನ್ನ ದೂರು ಕೇಳಿ ಅನ್ನತಕ್ಕಂಥ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭ ಇದೆ. ಈ ಸಮಾರಂಭಕ್ಕೆ ಜೈ ಭೀಮ್ ಚಲನಚಿತ್ರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಜೈ ಭೀಮ್ ಚಂದ್ರು ಮದ್ರಾಸ್ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತು ಮಹಿಳೆಯರಿಗಾಗಿ ಶೀಘ್ರ ನ್ಯಾಯ ಸುಧಾರಣೆ ಅನ್ನತಕ್ಕಂಥ ವಿಚಾರ ಸಂಕಿರಣ ಕೊಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಯುವಜನರು, ದಲಿತರು, ರೈತ ಮುಖಂಡರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ಸವಿನ ವ್ಯಕ್ತಪಡಿಸ್ತಾರೆ. ಜೈ ಭೀಮ್ ಚಂದ್ರು ಅಂದರೆ ಒಬ್ಬ ನ್ಯಾಯಾಧೀಶರಾಗಿ ಜೈ ಭೀಮ್ ಅಂತ ಒಂದು ಚಲನಚಿತ್ರ ಬಂತು. ಅದರಲ್ಲಿ ಅವ್ರದ್ದೇ ಒಂದು ನಡೆಸಿರ್ತಕ್ಕಂಥ ಕೇಸನ್ನು ನಡೆಸಿರ್ತಕ್ಕಂಥ ವಕೀಲರವರೇ, ಅದು ರಿಯಲ್ ಕೇಸು, ರಿಯಲ್ ಹೀರೋ ಆಗಿರ್ತಕ್ಕಂಥ ಮದ್ರಾಸ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದರು. ಆ ಪ್ರಕರಣವನ್ನು ನಡೆಸಿರ್ತಕ್ಕಂಥ ಜೈ ಭೀಮ್ ಚಲನಚಿತ್ರದಲ್ಲಿ ಏನು ಸ್ಟೋರಿ ಇದೆ, ಕತೆ ಇದೆ, ಅದು ರಿಯಲ್ ಸ್ಟೋರಿ. ಮದ್ರಾಸ್ ಉಚ್ಚ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಒಂದು ಪ್ರಕರಣ. ಆ ನ್ಯಾಯಮೂರ್ತಿಗಳು ಇವತ್ತು ಕೋಲಾರಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಚಿನ್ನದ ನಾಳೆಗೆ ಆಗಮಿಸ್ತಿರ್ತಕ್ಕಂಥ ಅವರನ್ನ ಬಹಳ ಗೌರವಯುತವಾಗಿ ನಾವು ಸ್ವಾಗತ ಮಾಡಬೇಕಾಗ್ತದೆ ಅಂತ ಹೇಳಿ ಪ್ರೇಯರ್ ಮಾಡ್ತೇವೆ.